ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಾನು ಜಾಸ್ತಿ ಮಾತಾಡಲ್ಲ, ಡೈರೆಕ್ಟರ್ ಮಾತು ಫುಲ್ ಮೋಡಿ ಮಾಡ್ತಾ ಇದೆ, ಅವ್ರ ಮಾತನ್ನ ಕೇಳಬೇಕು ಅಂತ ನಂಗೆ ತುಂಬ ಆಸೆ ಆಗ್ತಾ ಇದೆ. ಡೈರೆಕ್ಟ್ರೇ, ಹೇಳಿ ನಿಮ್ಮ ಒಂದು ಚಿತ್ರದ ಫುಲ್ ಕಂಟೆಂಟ್, ಡೈಲಾಗ್ ಆಗಿರ್ಬೋದು ಅಥವಾ ಆ್ಯಕ್ಟರ್ಗಳ ಬಗ್ಗೆ, ನಮ್ಮ ಹೀರೋಯಿನ್ ಬಗ್ಗೆ, ಎಲ್ಲರೂ ಮೊದಲನೇ ಸಿನಿಮಾಗೆ ಕೊಡಬೇಕಾದಂಥ ಒಂದು ನ್ಯಾಯನ ಒದಗಿಸಿದಾರ. ಅದ್ರ ಬಗ್ಗೆ ನನ್ಗೆ ಖುಷಿ ಇದೆ. ಒಂಥರ ಈ ಥರ ಟೀಮ್ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೇನೆ. ಐ ಥಿಂಕ್ ಮಹಾಬೋರು ಬಂದ್ಬಿಟ್ಟು ಶೂಟಿಂಗ್ ನನ್ನ ಹತ್ರನೇ ಗುರು ಡೈರೆಕ್ಟರ್ ಗುರು, ಅವ್ನು ಫೋನ್ ಮಾಡಿ ಬರೋಕೆ ಹೇಳ್ತಾನೆ, ಫೋನೇ ತಗಲ್ಲ, ಶೂಟಿಂಗ್ ಟೆನ್ಷನ್ ಇದೆ, ನಿನ್ ಫೋನ್ ಇದ್ಲೈತ್ಲಿ ಬಂದು ನನಗೆ ಅವನ ಡೈರೆಕ್ಟರ್ ಇದ್ದೆ ಫೋನ್ ಮಾಡಿ ಬರೋಕಿಲ್ಲ ನೀನು ಗುರು ಅಂತ ನನ್ನ ಕೇಳಿದ. ಸ್ಪೆಷಲ್ ಪುಣ್ಯ ಮಾಡಿದ್ದೀನಿ. ಯಾಕೆ ಹೀರೋಯಿನಿಂದ ಅಷ್ಟು ದೂರ ಕೂತಿದ್ದೀರಾ? ಸ್ವಲ್ಪ ಹತ್ರ ಬರ್ಬೋದು. ಬೇಡ ಸ್ವಾಮಿ, ಅಲ್ಲಿ ಕಟ್ ಕಾಂಪಿಟೇಷನ್ ಜಾಸ್ತಿ, ಕಟ್ ಆಗ್ತಾ ಇದ್ರೆ ಕ್ಯಾಮ್ರಾ ಇಂದ ಅದಕ್ಕೋಸ್ಕರ ಒಳಗೆ ಬನ್ನಿ, ಪರವಾಗಿಲ್ಲ ಪರವಾಗಿಲ್ವಾ? ಯಾರಿರಬೇಕು ಮಾಡಿದ ಸಿನಿಮಾ ಎಂತದ್ದು ಮಾಜಿ ಲವರ್ ಹುಡುಕ ಬಂದ್ರೆ ಹೇಳಿ ನಿಮ್ಮ ಸಿನಿಮಾ ಬಗ್ಗೆ. ಹೇಳಬೇಕು ಅಂದರೆ ಈ ಥರ ಎಲ್ಲ ಸಿನಿಮಾ ಆಯಿತು, ಪ್ರೊಡ್ಯೂಸರು ಅಲ್ಟಿಮೇಟಾಗಿ ಒಳ್ಳೆ ಪ್ರೊಡ್ಯೂಸರ್ ನಂಗೆ ಸಿಕ್ಕಿದ್ದಾರೆ, ಒಳ್ಳೆ ಬ್ರದರ್ ಅಂತ ಹೇಳ್ಬೋದು. ಅವ್ರಿಗೆ ಕತೆ ಹೇಳೋ ದಿನ ಒಂದು ಫೋನ್ ಮಾಡಿ ಒಂದು ಜಾಕೆಟ್ ಕಲಿಸ್ಕೊಂಡಿದ್ರು, ಅಲ್ಲಿ ಹೋಗಿ ಕುಂದ್ಕೊಂಡೆ. ಅವ್ರು ಹೇಳಿದ್ದಿಷ್ಟೇ, ಸರ್ ಅನ್ನೋರು, ಅವ್ರಿಗೂ ನಂಗೆ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಏಜಲ್ಲಿ. ಸರ್ ಅಂದರೆ, ಸರ್ ನನಗೆ ಒಂದು 6-7 ಜನ ಕತೆ ಹೇಳಿದ್ದಾರೆ, ತಲೆನೋವು ಆಲ್ರೆಡಿ ಬಂದ್ಬಿಟ್ಟಿದೆ, ಒಂದು 3 ನಿಮಿಷದಲ್ಲಿ ಒಂದು 3 ಲೈನಲ್ಲಿ ಜಾಸ್ತಿ ಮಾಡಿ, 3 ಲೈನಲ್ಲಿ ಕತೆ ಹೇಳೋಗಿ ಸರ್, ನಂಗೆ ಇಷ್ಟ ಅದ, ನಾನು ಮಾತಾಡ್ತೀನಿ. ನಾನು ತಲೆ ಕೆಟ್ಟೋಯ್ತೀವಿ ಭಯ, 3 ಲೈನಲ್ಲಿ ಹೆಂಗಪ್ಪ ಕತೆ ಹೇಳಿ, 2 ಅವರ್ ಕತೆನ 3 ಲೈನಲ್ಲಿ ಹೇಳು, 3 ಲೈನಲ್ಲಿ ಹಂಗೆ ಅಂದರು. ಸರಿ, ಹಂಗಿದ್ರೆ ನನಗೊಂಚೂರು ತಲೆ ಕೆಟ್ಟಿರೋದೇನಾ, ಇಮಿಡಿಯೇಟ್ಲಿ ಇನ್ನೊಂದು ಮಾತು ಬಂದ್ಬಿಡ್ತು, ಏನು ಲವ್ ಸ್ಟೋರಿನ ಅಂದರು. ಅಲ್ಲಿಗೇನೋ ಹುಟ್ಕೋತು, ಹ್ಞೂ ಸರ್ ಲವ್ ಸ್ಟೋರಿ, ಒಂದು 2 ಸೆಕೆಂಡ್ ಗ್ಯಾಪ್ ಹೋಗ್ಬಿಟ್ಟು, ಅರೆ ಫೀಲಿಂಗ್ಸ್ ಇಲ್ಲ ಸರ್ ಅಲ್ಲಿ. ಅವಾಗ ರಿಯಾಕ್ಷನ್ ಚೇಂಜ್ ಆಯಿತು, ಸರ್ ಮಾಸೇ ಸರ್ ಅದ್ರ ಫೈಟ್ ಇಲ್ಲ, ಸೆಂಟಿಮೆಂಟೇ ಸರ್, ಫ್ಯಾಮಿಲಿ ಇಲ್ಲ ಅಂದೆ. ಸಿನಿಮಾ ಟೈಟ್ಲ್ ಏನಂದ್ರು, ಸರ್ ಟೈಟ್ಲ ಇಲ್ಲ ಸರ್ ಅಂದೆ. ಒಂದು 2 ಸೆಕೆಂಡ್ ಆಯ್ತು, ಅಲ್ಲ ಸಿನಿಮಾ ಟೈಟ್ಲ ಇಲ್ವಾ? ಇಲ್ಲ ಸರ್. ಮತ್ತೆ ಏನಂತ ತೋರಿಸ್ತು ಸಿಂಬಲ್ ಎಲ್ಲ? ಸರ್ ಹೇಳ್ತೀನಿ ಅದು, ನಾನು ತೋರಿಸ್ತೀನಿ. ಸರಿಯಪ್ಪ ಆಯಿತು, ಸಂಜೆ ತನಕ ಯಾರಿಗೂ ಕತೆ ಹೇಳಬೇಡ, ನಾನು ಸಂಜೆ ನಿಮ್ಗೆ ಫೋನ್ ಮಾಡ್ತೀನಿ. ಸರಿ ಆಯಿತು, ಬಂದು ಸಂಜೆ ಆಯಿತು, ಫೋನ್ ಇಲ್ಲ, ಕತೆ ಇಲ್ಲ. ಮಾಮೂಲಿ ಗೊತ್ತಲ್ಲ, ಒಬ್ಬರು ಆನ್ ಟೈಮ್ ಪಾಸಿಗೆ ಕತೆ ಕೇಳಿದೆ, ಸುಮ್ಮನಾಗೋದೆ. ಕಟ್ ಮಾಡಿದ್ರೆ ಬೆಳಿಗ್ಗೆ 6 ಹೊತ್ತು ಒಂದು 10-15 ಮಿಸ್ ಕಾಲ್ ಆಗಿವೆ ಪ್ರೊಡ್ಯೂಸರು. ಸರಿ, ಎತ್ಬಿಟ್ಟು ಈ ಕಡೆ ಮಾಡಿ ಸರ್, ಎಲ್ಲಿದ್ದೀರಾ ಅಂದರೆ, ಅಮ್ಮ ಗ್ರೂಪ್ನಲ್ಲಿ ರೂಮ್ ಒಂದಿಲ್ಲ, ಇಲ್ಲೇ ಇದ್ದೀನಿ, ಇಲ್ಲಿದ್ದೀಯಾ? ಸರಿ, ಹಂಗೆ ಚೆಡ್ಡಲ್ಲಿದ್ದೆ, ಓಡೋದೆ. ಓಡೋ ಕರ್ಕೊಂಡ್ಬಂದು ಕುಂತ್ಕೊಂಡು, ಏನು ಸರ್ ಇಷ್ಟು ಬೇಗ ಬಂದಿದ್ದೀರಾ? ಅಮ್ಮ ನೈಟ್ ನಾನು ನಿದ್ದೆ ಮಾಡಿಲ್ಲ, ಕತೆ ಹೇಳ ನೀಟಾಗಿ ನಂಗೆ ಅನ್ಸುತ್ತೆ. ನಾನು ಹೇಳಿದ್ಕಲ್ಲ ಇಷ್ಟೆಲ್ಲ ಎಫೆಕ್ಟ್ ಆಯ್ತು ಅವ್ರ ಮೇಲೆ ಅಂತ ಸೇಮ್ಬಿಟ್ಟು ಅವತ್ತು ಕತೆ ಹೇಳಿದೆ ಅವ್ರಿಗೆ. ಸರಿ, ಓಕೆ ಫೈನ್ ಅಂದ್ಬಿಟ್ಟು ಸಿನಿಮಾ ಸ್ಟಾರ್ಟ್ ಮಾಡೋಕೆ ಹೋದು. ಇನ್ನು ಹೀರೋ ಮುಂಚೆಯಿಂದನೂ ಈ ಸಬ್ಜೆಕ್ಟ್ ಹೀರೋ ಅಂತ ಫಿಕ್ಸ್ ಆಗಿತ್ತು. ಇನ್ನು ಹೀರೋ ಏನಿಗೆ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಒಂದು 8 ತಿಂಗಳು, 120 ಜನ ಆಡಿಷನ್ ಆಯಿತು. 120 ಸಿನಿಮಾಕ್ಕೆ ಏನೋ ಅಂತಾರಲ್ಲಪಟ್ಟೆ ಹತ್ರ ಹಿಡ್ಕೊಂಡು ತುಪ್ಪಕ್ಕೆಲ್ಲ ಊರೆಲ್ಲ ಸುತ್ತಿಲ್ವಲ್ಲ ಸ್ವಾಮಿ, ಬೆಣ್ಣೆ ಅವಾಗ ಯಾರು ಗೊತ್ತಾಯ್ತು. ಓಕೆ, ಹಾಗೆ ನಿಮ್ಮ ಚಿತ್ರದ ಇನ್ನೊಂದಷ್ಟು ಬೇರೆ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್, ಸಿನಿಮಾ ಪೂಜೆ ದಿನನೇ ಒಂದು ಕ್ರೈನ್ ಇಲ್ಲಿ ಬನಶಂಕರಿ ಮುಂದೆ ಸ್ವಾಮಿ ಟೆಂಪಲ್ ಪೂಜೆ ಮಾಡ್ತಿದ್ದು. ಫಸ್ಟ್ ಶಾರ್ಟೆ ಕ್ರೈನ್ ನ ಮೇಲ್ಗಡೆ ತಗೋಬೇಕು, ಸ್ಟೆಪ್ ಇತ್ತು. ಆ ಕ್ರೈನ್ ಎತ್ತಬೇಕಾದ್ರೆ ವೆಯ್ಟ್ ಎಲ್ಲ ಹಿಂದೆಗಡೆ ಹಾಕ್ಬಿಟ್ಟಿದ್ರು, ಮುಂದಾಗ ವೆಯ್ಟ್ ಇರ್ತಿಲ್ಲ, ಸೊ ಕ್ರೈನ್ ದಬ್ಬಕ್ಕೆ ಹೋಗ್ಬಿಟ್ಟಿತ್ತು. ಫಸ್ಟ್ ಆಟ್ಕೊಂಡಾಗೆ ದಬ್ಬಕ್ಕೆ ಹೋಗ್ಬಿಟ್ಟು, ಒಂಥರ ಆಲ್ಮೋಸ್ಟ್ ಯಾರು ಗೊತ್ತಿಲ್ಲ, ಯೂನಿಟರು ಅಲ್ಲಿದ್ದವ್ರಿಗೆ ಮಾತ್ರ ಗೊತ್ತು. ಬಂದು ಹೇಳಿದ್ರು ಒಂಥರ ಬೇಜಾರಾಯ್ತು, ಏನು ಮೊದಲೇ ಅಭಿಷೇಕನಪ್ಪ, ಸರಿ ಕಟ್ ಮಾಡೋ ಅಭಿಷೇಕ ಅಲ್ಲ ಅಭಿಷೇಕ್ ಅದೇ ಸ್ವಾಮಿ ಅದೇ ಚೂನ್ ಆಗುತ್ತೆ. ಓಕೆ ಓಕೆ ಆಯಿತು. ಅದಾದಮೇಲೆ ಅವ್ನು ಶಾರ್ಟ್ ತೆಗಿದ್ರೆ ತೆಂಗಿನಕಾಯಿ ಕಸ್ಕೊಂಡು ಪಟ್ಟಣ ನನ್ನ ಮುಂದೆ ಹಿಂಗೆ ಬೀಳ್ತು, ಹಿಂಗೆ ನಿಂತಿದ್ದೆ ಮೈಕ್ ಇಟ್ಕೊಂಡು. ಆಕ್ಷನ್ ಅಂದರೆ ಆವ್ ಆಕ್ಷನ್ ಮಾಡ್ತಾಯಿದ್ರು, ಎಲ್ಲರೂ ಹಿಂದೆ ಕೇಳ್ಕೊಬಿಟ್ರು, ಭಯ ಆಗೋಯ್ತು. ಸರಿ, ಆಮೇಲೆ ಪೂಜೆ ಇದೆಯಲ್ಲಪ್ಪ, ಇದೆಲ್ಲ ಆಗಬೇಕು ಒಳ್ಳೇದು. ಓಕೆ ಸರಿ, ಈಗ ನಿಮ್ಮ ಒಂದು ಚಿತ್ರದ ಹಾಡುಗಳ ಬಗ್ಗೆ ಮತ್ತು ಡೈಲಾಗ್ಗಳ ಬಗ್ಗೆ. ಹಾಡುಗಳು ಅಂತ ಬಂದಾಗ ಇನ್ ಮ್ಯೂಸಿಕ್ ಡೈರೆಕ್ಟ್ರು ಸೂಪರ್ ಆಗಿರೋ ಅಲ್ಟಿಮೇಟ್ ನನಗೆ ನನ್ನ ಫೀಲ್ ಏನಾಯ್ತು ಕೊಟ್ಟಿದ್ದಾರೆ. ನಿನ್ನ ಸಾಂಗ್ಗಳು ಬರೆದಿದ್ದು ಏನೋ ಗೊತ್ತಿರ ಪತ್ತಿರ ನೀವು ಮಾತಾಡೋದು, ನಿನ್ನ ನೋಡ್ಬಿಟ್ಟು ಹಂಗೆ ಬರ್ದಿದೆ, ಅವ ಸಾಂಗ್ ಇಟ್ಟಾಗ್ಬಿಟ್ಟದೆ, ಹಣ ಬಿಡೋಕೆ ಇಟ್ಟಾಗ್ಬಿಟ್ಟದೆ, ಚೆನ್ನಾಗಿ ಬಂದಿರೋ ಸಾಂಗು. ಅದರಲ್ಲೂ ಸ್ಪೆಷಲಿ ಅಂದರೆ ಹುಡುಗ ಬರೆದ ಸಾಂಗು ಬಿಟ್ಟರೆ ಒಳ್ಳೆಯ ಸಾಂಗು, 2 ಸಾಂಗು ಒಂಚೂರು ರಿಸಿಕ್ ತಂದು ಬರೆದಂಥ ಸಾಂಗು. ಇವತ್ತು ತುಂಬ ಚೆನ್ನಾಗಿ ಹೋಗ್ತಿದೆ. ಇನ್ನು ಕ್ಯಾಮ್ರಾಮ್ಯಾನ್ ಹೇಳಬೇಕಂದ್ರೆ ರಾಕೇಶ್ ಅಂತ, ರಾಕೇಶ್ ಅವನು ಫಸ್ಟು ನವರಂಗ ಹತ್ರ ಒಂದು ಹೋಟ್ಲ ಹತ್ರ ಮುಟ್ಬಿಟ್ಟೆ, ಬಂದು ಮೀಟ್ ಆಗಿಲ್ಲ, ಆಯಿತು ಆಯಿತು ಸರ್ ಮಾಡ್ತೀನಿ ಅಂದ್ರೆ ಅದು ಕಟ್ ಮಾಡಿ 2 ದಿನ ಫೋನ್ ಮಾಡಿಲ್ಲ ಅವಯ್ಯ. ಅದಾದಮೇಲೆ ಇನ್ನೊಬ್ಬರು ನೀಲಣ್ಣ ಅಂತ ಇದ್ದಾರೆ, ನಮಗೆಲ್ಲ ಒಂಥರ ಬ್ಯಾಕ್ ಬೋನ್ ಅಂತ ಹೇಳ್ಬಿಡ್ದು ಕ್ಯಾಮ್ರಾ ಸಜೆಸ್ಟು, ಅವ್ರಿಗೆ ಫೋನ್ ಮಾಡಿದ್ದಾರೆ, ಏನಾಯ್ತು ಹೋಗಿ ಬಂದಿದ್ದಲ್ಲ ಅವ್ನು ಡೈರೆಕ್ಟ್ ಅಣ್ಣ, ಯಾವುದು ಜೈಲಿಂದ ಬಂದಂಗೆ ಅವನು ಇದೇ ಮಾತು ಹೇಳಿದ್ರು, ಇದೇ ಮಾತು ನನಗೆ ಹೇಳಿದ. ಹೆಂಗೆ ನಾನೇನಪ್ಪ ಮಾಡೋದು, ನಾನು ಹುಟ್ಟಿರೋದೇ ಹಿಂಗೆ, ನನ್ನ ಕಾಣದೇ ಹಿಂಗೆ. ಆ್ಯಕ್ಚುಲಿ ನಿಜ, ಒಂದು ಕೆಲಸ ಮಾಡೋರು ಹಿಂಗೇನೆ ಇರುತ್ತೆ, ಹಿಂಗೆ ಹೊರಟೊರಟಾಗಿ.
ನೈಸ್ ಮಾಡ್ಕೊಂಡಿರೋ ನೈಸ್ ಆಗಿರ್ತದೆ. ಓಕೆ, ನಿಜಕ್ಕೂ ನಿಮ್ಮ ಒಂದು ಚಿತ್ರದ ಸಾಂಗ್ಗಳು ಸಖತ್ತಾಗಿದೆ, ನನಗಂತೂ ತುಂಬಾ ಇಷ್ಟ. ನಮ್ಮ ಚಾನಲ್ ಕೂಡ ಸುಮಾರು ಸಾಂಗ್ಗೆ ಬೇಡಿಕೆ ಇದೆ. ಒಳ್ಳೊಳ್ಳೆ ಸಾಂಗ್ಗಳನ್ನ ಮಾಡಿದ್ದೀರಾ, ಸಾಂಗಲ್ಲಿ ಜನರನ್ನ ಅಟ್ರಾಕ್ಟ್ ಮಾಡಿದ್ದೀರಾ. ಇನ್ನು ಚಿತ್ರದ ಡೈಲಾಗ್ ಬಗ್ಗೆ ಕೇಳಂಗಿಲ್ಲ, ಪಂಚಿಂಗ್ ಡೈಲಾಗ್ಗಳು ನೀವೇ ಬರ್ದಿರೋದಂತೆ. ಸಾಂಗ್ಗಳು ಡೈಲಾಗ್ಗಳೆಲ್ಲ ಎಲ್ಲ ಇದೆಲ್ಲ ಟ್ಯಾಲೆಂಟ್ ಎಲ್ಲಿಂದ ಸರಿ ಡೈರೆಕ್ಟರ್, ಕೊನೆಯದಾಗಿ ಹೇಳಿ ಡೈರೆಕ್ಟರ್, ನಿಮ್ಮ ಒಂದು ಚಿತ್ರದ ಬಗ್ಗೆ ಜನರು ನಿಮ್ಮ ಚಿತ್ರನ ಯಾಕೆ ನೋಡ್ಬೇಕು ಅನ್ನೋದನ್ನ ನಿಮ್ಮ ದಾಟಿಯಲ್ಲಿ ಅವ್ರಿಗೆ ಹೇಳಿ. ನನ್ನ ಪ್ರಕಾರ ಸಿನಿಮಾ ಅಂದ್ರೆ ಒಬ್ಬ ಮನುಷ್ಯ 80 ರೂಪಾಯಿ ಎಷ್ಟು ಒಂದಿನ ಕಷ್ಟ ಪಡೋರು ಇದ್ದಾರೆ, ಅದಕ್ಕೆ 2 ದಿನ ಪಡೋರು ಇದ್ದಾರೆ. ಪಟ್ಟು ಒಂದು ಸಿನಿಮಾಗೆ ಬಂದು ಕುಂತ್ಕೊಂಡಾಗ ಒಂದು ತಲೆಯಲ್ಲಿ ಬರಬೇಕಾದ್ರೆ ಸಾವಿರಾರು ಯೋಜನೆಗಳು ಇರ್ತದೆ. ಮನೆ ಟೆನ್ಷನು, ಇಲ್ಲ ಲವರ್ ಟೆನ್ಷನು, ಇಲ್ಲ ಈ ಥರ ಹೀರೋಯಿನ್ ಟೆನ್ಷನು, ಏನೇನ ಇರ್ತವೆ ಇಮೇಜೇಷನು, ಯಾರನ್ನ ನೋಡೋಕ್ಕೆ ಏನ್ಕೋ ಬರ್ತಾರೆ ಥಿಯೇಟ್ರಿಗೆ. ಬಂದ 2 ಅವರಲ್ಲಿ ಅದು ಅಷ್ಟೂ ಮರೆಸಿ, ಅದು ಆಚೆ ಹೋಗ್ಬೇಕಾದ್ರೆ ಅದು ಅವ್ರ ತಲೆಯಲ್ಲಿ ಏನೂ ಇರಬಾರ್ದು. ಹುಳ ಮಾತ್ರ ಇರುತ್ತೆ ಹಿಂಗೆ, ಆ ಹುಳ ಇರ್ಬೋದು ಅದು ಡಮ್ಮಿ ಆದ್ರೆ ಮಾತ್ರ ಅಲ್ಲ, ಆ ಹುಳ ಇರಬೇಕು ಇರಬೇಕು ಹುಳ ಗುಣತಾ ಇರಬೇಕು, ಬಟ್ ನೋವು ಬರಬಾರ್ದು ತಲೆ ಒಳಗೆ. ಹೋದಾಗ ಸಿನಿಮಾದೊಳಗೆ ಕೂರಿಸ್ಕೊಂಡು ತುಂಬ ಹಳ್ಸೋನ್ನ, ಇಲ್ಲ ತುಂಬ ನಚ್ಚು, ಇಲ್ಲ ತುಂಬ ವಿಶಾಲ ಹೊಡ್ಸು, ಆಚೆ ಕರ್ಕೊ ಬಂದಾಗ ಅದು ಬಿಟ್ಟು ಇನ್ನೇನು ಇರಬಾರ್ದು. ಅವಾಗ ಸಿನಿಮಾ ಆಟೋಮೆಟಿಕ್ ಆಗಿ ಗೆದ್ದಿರುತ್ತೆ ಅನ್ಕೋತೀನಿ. ಖಂಡಿತ. ನೀವ್ ಹೇಳಿ ನೇಹ ಅವರೇ, ನಮ್ಮ ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದೇ 9 ತಾರೀಕು ನಾಳೆ 9 ತಾರೀಕು ಟೈಟ್ಲು ಬೇಕಾ ಸಿನಿಮಾ ರಿಲೀಸ್ ಆಗ್ತಿದೆ. ಹೊಸಬ್ರು ಸೇರಿ ಸಿನಿಮಾ ಮಾಡಿದ್ದೀವಿ, ಲವರ್ಸ್ಗೆ ಅಂತಲೇ ಸಿನಿಮಾ ಮಾಡಿದ್ದೀವಿ, ಯಂಗ್ಸ್ಟರ್ಸ್ಗೆ ಅಂತಲೇ ಸಿನಿಮಾ ಮಾಡಿದ್ದೀವಿ. ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಸಿನಿಮಾ ನೋಡಿ, ಒಂದ್ಸಲ ಇರೋ ಸಿನಿಮಾ ನೋಡಿ, ಖಂಡಿತ ಇಷ್ಟ ಆಗೇ ಆಗುತ್ತೆ. ಈಗಾಗಲೇ ಯೂಟ್ಯೂಬಲ್ಲಿ ಎಲ್ಲರೂ ಸಾಂಗ್ಸ್ ಕೇಳಿದ್ದೀರಾ, ಹಾಗೆ ಬಂದು ಸಿನಿಮಾನೂ ನೋಡಿ ನಮ್ಮನ್ನೆಲ್ಲರನ್ನೂ ಹಾರೈಸಿ ಅಂತ ಕೇಳ್ಕೊತೀನಿ. ಆ್ಯಂಡ್ ವಿ ವಿಶ್ ಅವರ್ ಸೆಲ್ಸ್ ಅ ವೆರಿ ಗುಡ್ ಲಕ್, ಬಿಕಾಸ್ ನನಗೂ ಕೂಡ ತುಂಬ ಹೋಪ್ಸ್ ಇದೆ ಸಿನಿಮಾ ಮೇಲೆ. ಆ್ಯಂಡ್ ಮೈ ಹೀರೋಗೆ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ, ಬಿಕಾಸ್ ಈಸ್ ಡೂಯಿಂಗ್ ಹಿಸ್ ಡೆಬ್ಯೂ. ಆ್ಯಂಡ್ ಯಾ, ಪ್ಲೀಸ್ 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 ಡೂ ವಾಚ್ ಟೈಟ್ಲು ಬೇಕಾ ಸಿನಿಮಾ. ಆ್ಯಂಡ್ ನಿಮ್ಮ ಹಾರೈಕೆ ಮತ್ತು ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್. ಖಂಡಿತವಾಗ್ಲೂ ಒಂದು ಹೊಸ ಟೀಮು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಹೊಸ ಹೊಸ ಐಡಿಯಾಗಳನ್ನ ಹಾಕಿ ಜನರಿಗೆ ಏನೋ ಒಂದು ಅವ್ರ ಸಿನಿಮಾ ಮುಖಾಂತರ ಕೊಡಬೇಕು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಸಿನಿಮಾನ ಮಾಡಿದ್ದಾರೆ. ನಿಜಕ್ಕೂ ಒಂದು ಒಳ್ಳೆ ಸಿನಿಮಾ, ಯಾವ ಒಂದು ದಾಟಿಲೂ ಕೂಡ ಈ ಒಂದು ಸಿನಿಮಾ ಯಾರಿಗೂ ಬೇಜಾರು ಮಾಡಲ್ಲ. ನೋಡಿ, ಎಲ್ಲರೂ ಮಜಾ ಮಾಡಿ, ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದಿದ್ದರೆ ತಿಳ್ಕೊಳ್ಳಿ, ಬಟ್ ಎಲ್ಲರೂ ಒಂದು ಸಲ ಹೋಗಿ ಸಿನಿಮಾನ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ರತಿಯೊಬ್ಬರಿಗೂ ಹೇಳಿ ಸಿನಿಮಾನ ತೋರಿಸಿ. ಆನಂದ್ ಅವರೇ, ನಿಮಗೆ ಒಳ್ಳೆಯದಾಗಲಿ, ಡೆಬ್ಯೂ ಮಾಡ್ತಾ ಇದ್ದೀರಾ ಕನ್ನಡದಲ್ಲಿ, ನೆಕ್ಸ್ಟ್ ಕಟ್ ಮಾಡಿದ್ರೆ ನಾನು ಹಾಕೊಂಡು ಸೋಲೋ ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ. ಬಟ್ ನಾನು ಒಳ್ಳೆಯದಾಗಲಿ ನಿಮಗೆ, ನಿಜಕ್ಕೂ ದೊಡ್ಡ ಡೈರೆಕ್ಟರಾಗಿ ಈ ಒಂದು ಸಿನಿಮಾ ಮುಖಾಂತರ ನಿಮ್ಮ ಒಂದು ಇಮೇಜ್ ಏನಿದೆ ಅದು ಇನ್ನೂ ಎತ್ತರಕ್ಕೆ ಹೋಗಲಿ, ಹಾಗೆ ಆಯುಷ್ ಅವ್ರಿಗೆ ಈ ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಲಿ ಒಂದು ಒಳ್ಳೆ ಬ್ರೇಕ್ ಕೊಟ್ಟು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಒಳ್ಳೆ ನಾಯಕ ನಟನಾಗಿ ಅವರು ಕೊನೆವರೆಗೂ ಉಳ್ಕೊಳ್ಳಿ, ಆ ಥರ ದೇವರು ಒಳ್ಳೆ ಮನಿ ಆಗಲಿ, ಪ್ಯಾಕೆಟ್ ಫುಲ್. ಆ ಮನಿ ಮುಖಾಂತರ ಇನ್ನೊಂದು ಸಿನಿಮಾ ಮಾಡಲಿ, ನಮಗೊಂದಷ್ಟು ಪೇಮೆಂಟ್ ಕೊಟ್ಬಿಟ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ. ಖಂಡಿತ. ನಾಳೆ 9 ತಾರೀಕು ನಾಳೆ ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಥಿಯೇಟರ್ಲ್ಲಿ ರಿಲೀಸ್ ಆಗ್ತಾ ಇದೆ. ಮೇನ್ ಥಿಯೇಟರ್ಗೆ ಬರೋರು ಸಾಧ್ಯ ಆದರೆ ಅನುಪಮಾನ ಥಿಯೇಟರ್ಗೆ ಬನ್ನಿ. ಎಲ್ಲ ಟೀಮ್ ಎಲ್ಲ ಇರ್ತೀವಿ ಅಲ್ಲಿ, ನಾನು ಕೂಡ ಆಕ್ಟ್ ಮಾಡಿದ್ದೀನಿ ಒಂದು ಸಿನಿಮಾದಲ್ಲಿ. ನಿಜವಾಗ್ಲು ತುಂಬಾ ಖುಷಿ ಆಗ್ತಾ ಇದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಈಗ ನಿಮ್ಗೋಸ್ಕರ ಈ ಒಂದು ಚಿತ್ರದ ಇನ್ನೊಂದು ಸೂಪರ್ ಆಗಿರೋ ಗೀತೆ ಬರ್ತಿದೆ, ನೋಡ್ಕೊಂಡು ಮಜಾ ಮಾಡಿ. ಟಾಟಾ, ಬಾಯ್ ಬಾಯ್. ಒಂದೇ ಒಂದು ಹಿಡಿಯಷ್ಟು ದೇಹದಲ್ಲಿ ಕೊರೆದಿಟ್ಟು ಹೃದಯವೆಂಬ ಹೆಸರಿಟ್ಟು ಮಾಯಾವಾದನು ಅವನ್ಯಾರು. ಒಂದೇ ಒಂದು ಕ್ಷಣದಲ್ಲಿ ಪ್ರೀತಿಯನ್ನು ಹೆಸರಲ್ಲಿ ಹೃದಯವನ್ನೇ ಸೆರೆದಿಟ್ಟು ಮಾಯಾವಾದ.